ಜೆಡಿಎಸ್ ಗೆ ಕಿಚ್ಚು ಹಚ್ಚುತ್ತಿದೆ ಹಾಸನ ಟಿಕೆಟ್ ಫೈಟ್ ಅನಿತಾ ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ಎಚ್ಡಿಕೆ ಫುಲ್ ಗರಂ ಕುಟುಂಬದ ಗೌರವ ಉಳಿಸಲು ಅನಿತಾರನ್ನ ನಾನೇ ನಿಲ್ಲಿಸಿದೆ ಅವತ್ತು ಪಕ್ಷವನ್ನ ಉಳಿಸಿಕೊಳ್ಳೋದಕ್ಕೆ ಅನಿತಾರನ್ನ ಕಣಕ್ಕಿಳಿಸಿದೆ ಅನಿತಾ ಕುಮಾರಸ್ವಾಮಿ ಅವರ ವಿಚಾರವನ್ನ ಪ್ರಸ್ತಾಪಿಸಿದ್ದಕ್ಕೆ ಫುಲ್ ಗರಂ ಆಗಿದ್ದಾರೆ ಎಚ್ಡಿಕೆ ಜೆಡಿಎಸ್ ನಲ್ಲಿ ಕಿಚ್ಚನ್ನ ಹಚ್ಚುತ್ತಾ ಇದೆ ಹಾಸನ ಟಿಕೆಟ್ ಫೈಟ್ ವಿಚಾರ ಅನಿತಾ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ಎಚ್ಡಿಕೆ ಫುಲ್ ಗರಂ ಆಗಿದ್ದಾರೆ ಕುಟುಂಬದ ಗೌರವವನ್ನ ಉಳಿಸೋದಕ್ಕೆ ಅನಿತಾರನ್ನ ನಾನೇ ಸ್ಪರ್ಧೆ ಮಾಡಿಸಿದ್ದೆ ಅವತ್ತು ಪಕ್ಷವನ್ನ ಉಳಿಸಿಕೊಳ್ಳಬೇಕಿತ್ತು ಅದಕ್ಕಾಗಿ ಅನಿತಾ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸಿದ್ದೆ ಅನಿತಾ ಯಾವತ್ತೂ ಕುಟುಂಬ ಹಾಗೆ ಪಕ್ಷದ ಗೌರವವನ್ನ ಹಾಳು ಮಾಡೋದಕ್ಕೆ ಕೈ ಹಾಕಿಲ್ಲ ಈಗ ನಿಖಿಲ್ ಗೌಸ್ಕರ ತಮ್ಮ ಸ್ಥಾನವನ್ನ ಅನಿತಾ ಬಿಟ್ಟುಕೊಟ್ಟಿದ್ದಾರೆ ಮುಂದೆ ಯಾವತ್ತೂ ಕೂಡ ಅವರು ಎಲೆಕ್ಷನ್ ಗೆ ನಿಲ್ಲೋದಿಲ್ಲ ಜೆಡಿಎಸ್ ನಲ್ಲಿ ಸೊಸಿಯರ ಬಡಿದಾಟ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಸನ ಟಿಕೆಟ್ ವಿಚಾರವೇ ಬೇರೆ ಆದರೆ ರಾಮನಗರವೇ ಬೇರೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನಿತಾ ಕುಮಾರಸ್ವಾಮಿ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿದಕ್ಕೆ ಗರಂ ಆಗಿರುವಂತ ಎಚ್ಡಿಕೆ ಅವತ್ತು ಕುಟುಂಬದ ಗೌರವ ಹಾಗೆ ಪಕ್ಷದ ಗೌರವವನ್ನ ಉಳಿಸಿಕೊಳ್ಳೋದಕ್ಕೆ ನಾನು ಅನಿತಾ ಕುಮಾರಸ್ವಾಮಿ ಅವರನ್ನ ಸ್ಪರ್ಧೆ ಮಾಡಿಸಿದ್ದೆ ನಾನೇ ಅವರನ್ನ ರಾಮನಗರದಿಂದ ಕಣಕ್ಕಿಳಿಸಿದ್ದೆ ಆದರೆ ಈಗ ನಿಖಿಲ್ ಗೋಸ್ಕರ ಅವರು ತಮ್ಮ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ರಾಮನಗರದಿಂದ ಸ್ಪರ್ಧೆ ಮಾಡುತ್ತಾರೆ ಅದಕ್ಕೋಸ್ಕರ ಅವರು ಹಿಂದೆ ಸರಿದಿದ್ದಾರೆ ಮುಂದೆ ಯಾವತ್ತೂ ಕೂಡ ಅವರು ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಪಾರ್ಟಿಸಿಪೇಟ್ ಮಾಡುವುದಿಲ್ಲ ಅವತ್ತು ನಾನಾಗಿಯೇ ಅವರನ್ನ ಕಣಕ್ಕಿಳಿಸಿದ್ದೆ ಸೊಸಿಯರ ಬಡಿದಾಟ ಟಿಕೆಟ್ ಗೋಸ್ಕರ ಅಂತ ಹೇಳಿ ಒಂದಷ್ಟು ಮಾತುಗಳು ಬರ್ತಾ ಇದೆ ಅದಕ್ಕೆ ಯಾವುದಕ್ಕೂ ಕೂಡ ಕಂಪೇರ್ ಮಾಡ್ಕೊಳ್ಳೋದು ಬೇಡ ನಾನೇ ಅನಿತಾ ಕುಮಾರಸ್ವಾಮಿ ಅವರನ್ನ ನೆಲೆಸಿದ್ದು ಹಾಸನ ಟಿಕೆಟ್ ವಿಚಾರಣೆ ಬೇರೆ ರಾಮನಗರನೇ ಬೇರೆ ರಾಮನಗರದಲ್ಲಿ ಜೆಡಿಎಸ್ ಪಕ್ಷವನ್ನ ಉಳಿಸಿಕೊಳ್ಳಬೇಕಿತ್ತು ಅದಕ್ಕಾಗಿ ಅವರನ್ನ ಕಣಕ್ಕಿಳಿಸಿದ್ದೆ ಅಂತ ಹೇಳಿ ಫುಲ್ ಗರಂ ಆಗಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆ ಅನಿತಾ ಕುಮಾರಸ್ವಾಮಿ ಹೆಸರನ್ನು ತಂದಿದ್ದಾರೆ ದಯವಿಟ್ಟು ನಾನು ಕೈ ಮುಗಿದು ಹೇಳ್ತೀನಿ ನಮ್ಮ ಕುಟುಂಬದಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನು ನಾನು ಎರಡು ಚುನಾವಣೆ ನಿಲ್ಲಿಸ್ಲಿಕ್ಕೆ ಕಾರಣ ಮೂರು ಚುನಾವಣೆಗೆ ಅಲ್ಲಿ ಪಕ್ಷದ ಅಭ್ಯರ್ಥಿಯಿಂದ ಇದ್ದಾಗ ಪಕ್ಷದ ಗೌರವ ಉಳಿಸ್ಲಿಕ್ಕೋಸ್ಕರವಾಗಿ ಅನಿತಾ ಕುಮಾರಸ್ವಾಮಿ ಅವರು ಬರಬೇಕು ಅಂತ ಇಲ್ಲದೇ ಇದ್ದರು ರಾಜಕೀಯಕ್ಕೆ ನಾನು ನನ್ನ ಹೆಸರಿನಲ್ಲಿ ಜನತೆ ಓಟ್ ಹಾಕ್ತಾರೆ ಅಂತೇಳಿ ಪಕ್ಷ ಉಳಿಸ್ಲಿಕ್ಕೆ ನಿಲ್ಲಿಸಿದ್ದೀನಿ ಅದು ಹೊರತುಪಡಿಸಿ ಅನಿತಾ ಕುಮಾರಸ್ವಾಮಿ ಅವರು ಕುಟುಂಬದ ಗೌರವ ಹಾಳು ಮಾಡ್ತಕ್ಕಂಥದ್ದಕ್ಕೆ ಎಂದೂ ಸಹ ಅವರು ಎಲ್ಲೂ ಕೈ ಹಾಕಿಲ್ಲ ಇವತ್ತು ಸಹ ಅವರು ಗೌರವಯುತವಾಗಿ ಒಂದು ಬಾರಿ ಚನ್ನಪಟ್ಟಣದಲ್ಲಿ ನಿಂತರು ಅಲ್ಲಿ ಗೆದ್ದಿದ್ದರು ಮಧುಗಿರಿನಲ್ಲಿ ಇನ್ನು ಮುಂದಿನ ಚುನಾವಣೆ ಅವರು ಹಾಲಿ ಶಾಸಕರಿದ್ದಾಗಲೇ ದೇವೇಗೌಡರು ಇನ್ನೊಬ್ಬರಿಗೆ ಕೊಡಬೇಕು ಟಿಕೆಟು ಅಂದಾಗ ಕಾರ್ಯಕರ್ತರು ಕೊಟ್ಟು ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ನಿಲ್ಲಿಲ್ಲ ಅಲ್ಲಿ ಹಾಲಿ ಎಮ್ ಎಲ್ ಎ ಇದ್ದರು ನಂತರ ಚನ್ನಪಟ್ಟಣದ ಕಾರ್ಯಕರ್ತರು ಒತ್ತಡಕ್ಕೆ ಮಾಡೋದು ಅಭ್ಯರ್ಥಿ ಅಂತ ನಿಂತಿದ್ರು ಐದು ಸಾವಿರದಲ್ಲಿ ಸೋತಿದ್ರು ಮೂರು ಸಾವಿರ ಓಟಲ್ಲಿ ಮೂರನೇ ಬಾರಿ ರಾಮನಗರದಲ್ಲಿ ನಿಲ್ಲಿಸಿದ ಕಾರಣ ಅಲ್ಲಿ ನನಗೆ ಹಿಂದೆ ಒಬ್ಬರನ್ನ ಅಭ್ಯರ್ಥಿ ಪಕ್ಷದಿಂದ ಮಾಡಿ ಅವ್ರು ಕೈ ಕೊಟ್ಟೋದ್ರು ಅಂತೇಳಿ ಕಾರ್ಯಕರ್ತರು ಒತ್ತಡಕ್ಕೆ ಹಾಕ್ತಿದ್ದೆ ಅಷ್ಟೇ ಅನಿತಾ ಕುಮಾರಸ್ವಾಮಿಯವರು ಯಾವುದೇ ಕಾರಣಕ್ಕೂ ಅವರು ಮತ್ತೆ ಅಭ್ಯರ್ಥಿ ಆಗ್ತಕ್ಕಂಥದ್ದಕ್ಕೆ ಅವರು ಒಲವೂ ಇಲ್ಲ ಅವರ ರಾಜಕೀಯದ ಚುನಾವಣಾ ರಾಜಕೀಯದಿಂದ ದೂರ ಇದ್ದಾರೆ ಅಂದರೆ ಈ ಬಾರಿ ಚುನಾವಣೆಯಲ್ಲಿ ನಿಲ್ಲೋದು ಈ ಬಾರಿ ಅಂತ ಅಲ್ಲ ಅವ್ರನ್ನ ನಾನು ದುರುಪಯೋಗ ಪಡಿಸ್ಕೊಂಡಿದ್ದೀನಿ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಪಕ್ಷಕ್ಕೆ ಅಭ್ಯರ್ಥಿ ಇಲ್ಲದೆ ಇದ್ದಾಗ ಅರಕೆ ಕುರಿ ಮಾಡ್ತಾರೆ ಅಂತಲೂ ಭಾಳ ಜನ ಮಾತಾಡೋದು ಪಕ್ಷದ ಗೌರವ ಉಳಿಸ್ಲಿಕ್ಕೆ ಅನಿತಾ ಕುಮಾರಸ್ವಾಮಿಯನ್ನು ಕರ್ಕೊಂಬಂದಿದ್ದು ಪಕ್ಷದ ಗೌರವ ಹಾಳು ಮಾಡಲಿಕ್ಕೆ ಕರ್ಕೊಂಬಂದಿಲ್ಲ ಅದನ್ನು ನಾಡಿನ ಜನತೆಗೆ ಕೈ ಮುಗಿದು ಹೇಳ್ತೀನಿ ಮಾಧ್ಯಮದ ಸ್ನೇಹಿತರಿಗೂ ಹೇಳ್ತೀನಿ ಅವರೇನು ರಾಜಕೀಯದಲ್ಲೇ ನಾನು ಏನೋ ಸಾಧನೆ ಮಾಡಬೇಕು ಅನ್ನೋದೇನಿಲ್ಲ
ಅವರು ಈ ಆಲ್ರೆಡಿ ಒಂದು ಚುನಾವಣಾ ಕಣದಲ್ಲಿ ದೂರ ಹೆಸರದು ನಿಖಿಲ್ ಕುಮಾರಸ್ವಾಮಿ ಬಿಟ್ಟುಬಿಟ್ಟಿದ್ದಾರೆ ರಾಜಕೀಯ ಮಾಡಲಿಕ್ಕೆ. ಇಲ್ಲೇನೋ ಅದ್ಯಾವುದೋ ಸೊಸೆ ಬಂದಲು ಇನ್ನೊಬ್ಬಳು ನಾನು ರಾಜಕೀಯಕ್ಕೆ ಬರಬೇಕು ಅಂತ ಈ ಸೊಸೆಗಳು ಹೊಡೆದಾಟ ಇಲ್ಲ. ಆಸ್ತುತ ರಾಜಕಾರಣ ಬೇರೆ, ನನ್ನ ಹೆಂಡತಿ ರಾಜಕಾರಣ ಬೇರೆ, ನನ್ನ ಹೆಂಡತಿ ಬಂದಿದ್ದು ಈ ಪಕ್ಷ ಉಳಿಸ್ಲಿಕ್ಕೆ. ಅದರಿಂದ ಆ ಒಂದು ಇದು ಕ್ಯಾಟಗರಿಗೆ ಇಲ್ಲಿ ಸೇರಿಸಬೇಕಾಗಿಲ್ಲ. ನಾನು ಪಕ್ಷ ಉಳಿಸ್ಬೇಕಾದ್ರೆ ಕೆಲವು ತೀರ್ಮಾನ ಮಾಡಿದ್ದೀನಿ. ಇವತ್ತು ಈ 15 ವರ್ಷದಿಂದ ಪಕ್ಷ ಉಳಿಸ್ಬೇಕಾದ್ರೆ ಕಟ್ಟಬೇಕಾದ್ರೆ ಇನ್ನೂ ಈ ಮಟ್ಟಕ್ಕೆ ಉಳಿಸಿರ್ತಕ್ಕಂಥ ನನಗೆ ಗೊತ್ತು ಕಷ್ಟ. ಅದರಿಂದ ಇಲ್ಲಿ ನನ್ನ ಕುಟುಂಬ ಮಧ್ಯಕ್ಕೆ ತರಬೇಡಿ. ಯಾವುದೇ ಕಾರಣಕ್ಕೂ ಅನಿತಾ ಕುಮಾರಸ್ವಾಮಿ ಪ್ರಶ್ನೆ ಇಲ್ಲ, ಅವ್ರು ಬರೋದೂ ಇಲ್ಲ. ಗೌರವಯುತವಾಗಿ ಈ ಕುಟುಂಬದ ಗೌರವ ಉಳಿಸ್ತಕ್ಕಂಥದ್ದು ನಡ್ಕೊಂಬಂದಿದ್ದಾಳೆ. ಅನಿತಾ ಕುಮಾರಸ್ವಾಮಿ ಹೆಸರನ್ನು ತಂದಿದ್ದಾರೆ. ದಯವಿಟ್ಟು ನಾನು ಕೈ ಮುಗಿದು ಹೇಳ್ತೀನಿ, ನಮ್ಮ ಕುಟುಂಬದಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನು ನಾನು 2 ಚುನಾವಣೆ ನಿಲ್ಲಿಸ್ಲಿಕ್ಕೆ ಕಾರಣ 3 ಚುನಾವಣೆಗೆ ಅಲ್ಲಿ ಪಕ್ಷದ ಅಭ್ಯರ್ಥಿಯಿಂದ ಇದ್ದಾಗ ಪಕ್ಷದ ಗೌರವ ಉಳಿಸ್ಲಿಕ್ಕೋಸ್ಕರವಾಗಿ ಅನಿತಾ ಕುಮಾರಸ್ವಾಮಿ ಅವ್ರು ಬರಬೇಕು ಅಂತ ಇಲ್ಲದೇ ಇದ್ರು ರಾಜಕೀಯಕ್ಕೆ. ನಾನು ನನ್ನ ಹೆಸರಿನಲ್ಲಿ ಜನತೆ ಓಟ್ ಹಾಕ್ತಾರೆ ಅಂತೇಳಿ ಪಕ್ಷ ಉಳಿಸ್ಲಿಕ್ಕೆ ನಿಲ್ಲಿಸಿದ್ದೀನಿ. ಅದು ಹೊರತುಪಡಿಸಿ ಅನಿತಾ ಕುಮಾರಸ್ವಾಮಿ ಅವರು ಕುಟುಂಬದ ಗೌರವ ಹಾಳು ಮಾಡ್ತಕ್ಕಂಥದ್ದಕ್ಕೆ ಎಂದೂ ಸಹ ಅವರು ಎಲ್ಲೂ ಕೈ ಹಾಕಿಲ್ಲ. ಇವತ್ತು ಸಹ ಅವರು ಗೌರವಯುತವಾಗಿ ಒಂದು ಬಾರಿ ಚನ್ನಪಟ್ಟಣದಲ್ಲಿ ನಿಂತರು, ಅಲ್ಲಿ ಗೆದ್ದಿದ್ದರು ಮಧುಗಿರಿನಲ್ಲಿ. ಇನ್ನು ಮುಂದಿನ ಚುನಾವಣೆ ಅವರು ಹಾಲಿ ಶಾಸಕರಿದ್ದಾಗಲೇ ದೇವೇಗೌಡರು ಇನ್ನೊಬ್ಬರಿಗೆ ಕೊಡಬೇಕು ಟಿಕೆಟು ಅಂದಾಗ ಕಾರ್ಯಕರ್ತರು ಕೊಟ್ಟರು. ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ನಿಲ್ಲಿಲ್ಲ. ಅಲ್ಲಿ ಹಾಲಿ MLA ಇದ್ದರು. ನಂತರ ಚನ್ನಪಟ್ಟಣದಲ್ಲಿ ಕಾರ್ಯಕರ್ತರು ಒತ್ತಡಕ್ಕೆ ಮಾಡೋದು ಅಭ್ಯರ್ಥಿ ಅಂತ ನಿಂತಿದ್ದರು. 5,000 ಸೋತಿದ್ರು, 3,000 ಓಟಲ್ಲಿ. 3ನೇ ಬಾರಿ ರಾಮನಗರದಲ್ಲಿ ನಿಲ್ಲಿಸಿದ ಕಾರಣ ಅಲ್ಲಿ ನನಗೆ ಹಿಂದೆ ಒಬ್ಬರನ್ನ ಅಭ್ಯರ್ಥಿ ಪಕ್ಷದಿಂದ ಮಾಡಿ ಅವ್ರು ಕೈ ಕೊಟ್ಟೋದ್ರು ಅಂತೇಳಿ ಕಾರ್ಯಕರ್ತರು ಒತ್ತಡಕ್ಕೆ ಹಾಕ್ತಿದ್ದಷ್ಟೇ. ಅನಿತಾ ಕುಮಾರಸ್ವಾಮಿಯವರು ಯಾವುದೇ ಕಾರಣಕ್ಕೂ ಅವರು ಮತ್ತೆ ಅಭ್ಯರ್ಥಿ ಆಗ್ತಕ್ಕಂಥದ್ದಕ್ಕೆ ಅವರು ಒಲವೂ ಇಲ್ಲ, ಅವರ ರಾಜಕೀಯದ ಚುನಾವಣಾ ರಾಜಕೀಯದ ದೂರ ಇದ್ದಾರೆ. ಅಂದರೆ ಈ ಬಾರಿ ಚುನಾವಣೆಯಲ್ಲಿ ನಿಲ್ಲೋದು ಈ ಬಾರಿ ಅಂತ ಅಲ್ಲ, ಅವ್ರನ್ನ ನಾನು ದುರುಪಯೋಗ ಪಡಿಸ್ಕೊಂಡಿದ್ದೀನಿ. ಅನಿತಾ ಕುಮಾರಸ್ವಾಮಿ ಅವ್ರನ್ನ ಪಕ್ಷಕ್ಕೆ ಅಭ್ಯರ್ಥಿ ಇಲ್ಲದೆ ಇದ್ದಾಗ ಅರಕೆ ಕುರಿ ಮಾಡ್ತಾರೆ ಅಂತಲೂ ಭಾಳ ಜನ ಮಾತಾಡಿದ್ರು. ಪಕ್ಷದ ಗೌರವ ಉಳಿಸ್ಲಿಕ್ಕೆ ಅನಿತಾ ಕುಮಾರಸ್ವಾಮಿಯನ್ನು ಕರ್ಕೊಂಬಂದಿದ್ದು, ಪಕ್ಷದ ಗೌರವ ಹಾಳು ಮಾಡಲಿಕ್ಕೆ ಕರ್ಕೊಂಬಂದಿಲ್ಲ. ಅದನ್ನು ನಾಡಿನ ಜನತೆಗೆ ಕೈ ಮುಗಿದು ಹೇಳ್ತೀನಿ, ಮಾಧ್ಯಮದ ಸ್ನೇಹಿತರಿಗೂ ಹೇಳ್ತೀನಿ. ಅವರೇನು ರಾಜಕೀಯದಲ್ಲೇ ನಾನು ಏನೋ ಸಾಧನೆ ಮಾಡಬೇಕು ಅನ್ನೋದೇನಿಲ್ಲ. ಅವರು ಈ ಆಲ್ರೆಡಿ ಒಂದು ಚುನಾವಣಾ ಕಣದಲ್ಲಿ ದೂರ ಹೆಸರದು ನಿಖಿಲ್ ಕುಮಾರಸ್ವಾಮಿ ಬಿಟ್ಟುಬಿಟ್ಟಿದ್ದಾರೆ ರಾಜಕೀಯ ಮಾಡಲಿಕ್ಕೆ. ಇಲ್ಲೇನೋ ಅದ್ಯಾವುದೋ ಸೊಸೆ ಬಂದಲು ಇನ್ನೊಬ್ಬಳು ನಾನು ರಾಜಕೀಯಕ್ಕೆ ಬರಬೇಕು ಅಂತ ಈ ಸೊಸೆಗಳು ಹೊಡೆದಾಟ ಇಲ್ಲ. ಆಸ್ತುತ ರಾಜಕಾರಣ ಬೇರೆ, ನನ್ನ ಹೆಂಡತಿ ರಾಜಕಾರಣ ಬೇರೆ, ನನ್ನ ಹೆಂಡತಿ ಬಂದಿದ್ದು ಈ ಪಕ್ಷ ಉಳಿಸ್ಲಿಕ್ಕೆ. ಅದರಿಂದ ಆ ಒಂದು ಇದು ಕ್ಯಾಟಗರಿಗೆ ಇಲ್ಲಿ ಸೇರಿಸಬೇಕಾಗಿಲ್ಲ. ನಾನು ಪಕ್ಷ ಉಳಿಸ್ಬೇಕಾದ್ರೆ ಕೆಲವು ತೀರ್ಮಾನ ಮಾಡಿದ್ದೀನಿ. ಇವತ್ತು ಈ 15 ವರ್ಷದಿಂದ ಪಕ್ಷ ಉಳಿಸ್ಬೇಕಾದ್ರೆ ಕಟ್ಟಬೇಕಾದ್ರೆ ಇನ್ನೂ ಈ ಮಟ್ಟಕ್ಕೆ ಉಳಿಸಿರ್ತಕ್ಕಂಥ ನನಗೆ ಗೊತ್ತು ಕಷ್ಟ. ಅದರಿಂದ ಇಲ್ಲಿ ನನ್ನ ಕುಟುಂಬ ಮಧ್ಯಕ್ಕೆ ತರಬೇಡಿ. ಯಾವುದೇ ಕಾರಣಕ್ಕೂ ಅನಿತಾ ಕುಮಾರಸ್ವಾಮಿ ಪ್ರಶ್ನೆ ಇಲ್ಲ, ಅವ್ರು ಬರೋದೂ ಇಲ್ಲ. ಗೌರವಯುತವಾಗಿ ಈ ಕುಟುಂಬದ ಗೌರವ ಉಳಿಸ್ತಕ್ಕಂಥದ್ದು ನಡ್ಕೊಂಬ